ஸ்டூடெண்ட்ஸ் நம்மத்த இன்னும் ஒன் கொஸ்டின் இது 2018 கொஸ்டின் பேப்பர் த இன்க்ரீஸ் டிக்ரீஸ் இன் ஒர்க்கிங் கேபிட்டல் அத்வா நோ சேஞ்ச் இன் ஒர்க்கிங் கேபிட்டல் பத்தி கேட்டிருக்காங்க ನೋಡಿ ಫಸ್ಟ್ ಪಾಯಿಂಟ್ ಓದ್ಬಿಡ್ತೀನಿ ಕ್ವಿಕ್ ಆಗಿ ಅರ್ಥ ಮಾಡ್ಕೋಣ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋಣ ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್ ಟು ಡಿಸೈಡ್ ವೆದರ್ ದರ್ ಈಸ್ ಅನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ನೋ ಚೇಂಜ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಎ ಕಂಪನಿ ಇಶ್ಯೂ ಡಿಬೆಂಚರ್ಸ್ ಆಫ್ 2 lakh rupees ಅಂತ ಇದೆ ನಾನು ಆವಾಗಲೇ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಲಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದು ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡೋದು ಬ್ಯಾಂಕ್ ಇಂದ ಸಾಲ ತಗೊಳೋದು ಮಾಡಿದ್ರೆ ದುಡ್ಡು ಬರುತ್ತೆ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕರೆಕ್ಟಾ ಸೊ ಹಾಗಾದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ಸ್ ಅಕೌಂಟ್ ಸಿ ಡಿಬೆಂಚರ್ಸ್ ಇಸ್ ನಾಟ್ ಎ ಕರೆಂಟ್ ಲಯಬಿಲಿಟಿ ಸೊ ದೇರ್ ಫೋರ್ ಅಲ್ಲಿ ಏನಂತ ಹೇಳ್ಬೋದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು 2 lakh rupees ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರುತ್ತೆ ಒನ್ ಮಾರ್ಕ್ ಬಂತು ಕ್ರೆಡಿಟಾರ್ಸ್ ಟು ಓವರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ ನೋಡಿ ಕ್ರೆಡಿಟಾರ್ಸ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ತಗೊಂಡೋಗ್ತಾ ಇದೆ ಇಲ್ಲಿ ಎರಡು ತರ ಮಾಡಬಹುದು ಇನ್ವೆಸ್ಟ್ಮೆಂಟ್ಸ್ ನಮಗೆ ಅದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ ಓಕೆನಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ ನಾವು ಅಸಂಪ್ಷನ್ ಮಾಡ್ಕೋಣ ಇನ್ವೆಸ್ಟ್ಮೆಂಟ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಅನ್ಕೋಣ ಸಿ ಈಗ ಕ್ರೆಡಿಟಾರ್ಸ್ಗೆ ನಾವು ದುಡ್ಡು ಕೊಡ್ತಾ ಇಲ್ಲ ದುಡ್ಡು ಬದಲಾಗಿ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ನಿಮಗೆ ಕೊಟ್ಬಿಡ್ತೀನಿ ತಗೊಂಡೋಗಪ್ಪ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ಸ್ ಅಕೌಂಟ್ ಓಕೆನಾ ಸಿ ನಮ್ಮ ಈ ಪಾಯಿಂಟ್ಗೆ ಇನ್ವೆಸ್ಟ್ಮೆಂಟ್ಸ್ ನ ಲಾಂಗ್ ಟರ್ಮ್ ಅಂತ ಅನ್ಕೊಂಡ್ರೆ ನೋಡಿ ಕ್ರೆಡಿಟಾರ್ಸ್ ಗೆ ವಾಪಸ್ ಮಾಡಿದ್ರೆ ಕ್ರೆಡಿಟಾರ್ಸ್ ಡಿಕ್ರೀಸ್ ಆಗ್ತಾರೆ ನೋಡಿ ಕ್ರೆಡಿಟಾರ್ಸ್ ಅಂದ್ರೆ ಕರೆಂಟ್ ಲಯಬಿಲಿಟಿ ಯಾವುದೇ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿರುತ್ತೆ ಸೊ ದೇರ್ ಫೋರ್ ಇಲ್ಲಿ ನೀವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 17,500 rupees ಅಂತ ಬರೀರಿ ಓಕೆನಾ ನೆಕ್ಸ್ಟ್ ಸ್ಟಾಕ್ 10,000 ವಾಸ್ ಸೋಲ್ಡ್ ಫಾರ್ 15,000 ಅಂತ ಹೇಳ್ತಾರೆ ನಾವು ಅದರ ಸ್ಟಾಕ್ ಇತ್ತು ಸೇಲ್ ಮಾಡಿದ್ವಿ ಫಸ್ಟ್ ಜರ್ನಲ್ ಎಂಟ್ರಿ ಬರ್ಕೊಳ್ಳಿ ಹೇಳ್ತೀನಿ ನೋಡಿ ಸ್ಟಾಕ್ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ ಕ್ಯಾಶ್ ಅಕೌಂಟ್ ಡೆಬಿಟ್ ಎಷ್ಟು ದುಡ್ಡು ಬರ್ತಾ ಇದೆ 15,000 rupees ಬರ್ತಾ ಇದೆ ಆದ್ರೆ ಎಷ್ಟು ಸ್ಟಾಕ್ ನಮಗೆ ಬಿಸ್ನೆಸ್ ಇಂದ ಹೊರಗಡೆ ಹೋಗ್ತಾ ಇದೆ 10 rupees ಮಾತ್ರ ಹೋಗ್ತಾ ಇದೆ ಹಾಗಾದ್ರೆ ಸಿ ಸ್ಟಾಕ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ ಕ್ಯಾಶ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ ಎರಡು ಕರೆಂಟ್ ಅಸೆಟ್ ಒನ್ ಕರೆಂಟ್ ಅಸೆಟ್ ಹೋಗ್ತಾ ಇದೆ ಒನ್ ಕರೆಂಟ್ ಅಸೆಟ್ ಬರ್ತಾ ಇದೆ ದೇರ್ ಇಸ್ ನೋ ಚೇಂಜ್ ಇನ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದರೆ ಸ್ಟಾಕ್ ನಾವು 10,000 rupees ಸ್ಟಾಕ್ ಅನ್ನ 15,000 rupees ಮಾಡಿರೋದ್ರಿಂದ ನಮಗೆ ಪ್ರಾಫಿಟ್ ಬರ್ತಾ ಇದೆ ಆ ಪ್ರಾಫಿಟ್ 5,000 rupees 15,000 rupees 5,000 rupees ಕ್ಯಾಶ್ ಜಾಸ್ತಿ ಬರ್ತಾ ಇದೆ ಸೊ ದೇರ್ ಫೋರ್ ಏನಂತ ಬರೀತೀರಾ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ರುಪೀಸ್ 5,000 ಅಂತ ಬರೀಬಹುದು 5,000 rupees ಮಾತ್ರ ಇನ್ಕ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳ್ತಾ ಇದೆ ನೋಡಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ಗೆ ಫಸ್ಟ್ ಜರ್ನಲ್ ಎಂಟ್ರಿ ಬರೀರಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ ನಿಮ್ಗೆಲ್ಲ ಜರ್ನಲ್ ಎಂಟ್ರಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನೋಡಿ ದುಡ್ಡು ಹೋಗ್ತಾ ಇದೆ ಕ್ಯಾಶ್ ಹೋಗ್ತಾ ಇದೆ ಕ್ರೆಡಿಟ್ ಮಾಡಿ ಓಕೆನಾ ಏನಕ್ಕೆ ಹೋಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀರಾ ಕರೆಕ್ಟಾ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೆಬಿಟ್ ಸಿ ಇನ್ಕಮ್ ಟ್ಯಾಕ್ಸ್ ಈಸ್ ಲಯಬಿಲಿಟಿ ಕೊಡಬೇಕಾಗಿರೋ ಲಯಬಿಲಿಟಿನ ಕೊಟ್ಟಿದ್ದೀವಿ ಸೊ ಇನ್ಕಮ್ ಟ್ಯಾಕ್ಸ್ ನ ಲಾಂಗ್ ಟರ್ಮ್ ಅಂತ ಅನ್ಕೋಣ ಲಾಂಗ್ ಟರ್ಮ್ ಅಂತ ಹೇಳಿದಾಗ ಅಥವಾ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಅನ್ಕೋಣ ಆವಾಗ ನಾನ್ ಕರೆಂಟ್ ಲಯಬಿಲಿಟಿ ಆದ್ರೆ ಕ್ಯಾಶ್ ಹೋಗ್ತಾ ಇದೆ ಅದಕ್ಕೆ ನಾನು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸಪೋಸ್ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ಮೆಂಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಆವಾಗ ನೋ ಚೇಂಜ್ ಅಂತ ಬರೀರಿ ಇಲ್ಲಿ ನಾನ್ ಕರೆಂಟ್ ಅಸೆಟ್ ಬದಲು ಕರೆಂಟ್ ಲಯಬಿಲಿಟಿ ಬದಲು ಕರೆಂಟ್ ಲಯಬಿಲಿಟಿ ಅಂತ ಅನ್ಕೊಳ್ಳಿ ಆವಾಗ ನೋ ಚೇಂಜ್ ಅಂತ ಬರೀಬಹುದು ಓಕೆನಾ ಎರಡೂ ತರದ್ದು ಕಲ್ತ್ಕೊಂಡು ಹೋಗಿ ಅಂಡರ್ ರೈಟಿಂಗ್ ಕಮಿಷನ್ ಪೇಯ್ಡ್ ಅಂತ ಇದೆ ನೋಡಿ ಅಂಡರ್ ರೈಟಿಂಗ್ ಕಮಿಷನ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಓಕೆನಾ ಯಾವಾಗ್ಲೂ ಅಷ್ಟೇ ಅಂಡರ್ ರೈಟಿಂಗ್ ಕಮಿಷನ್ ಕರೆಂಟ್ ಲಯಬಿಲಿಟಿ ಅಲ್ಲ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ ಸೊ ದೇರ್ ಫೋರ್ ನಾವು ಅದನ್ನ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ಯಾಕೆ ಅಂದ್ರೆ ಕ್ಯಾಶ್ ಹೊರಗಡೆಗೆ ಹೋಗ್ತಾ ಇದೆ ಮೆಷಿನರಿ ಪರ್ಚೇಸ್ ಬೈ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ನೋಡಿ ಜನರಲ್ ಆಗಿ ಮೆಷಿನ್ ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಕೊಡ್ತೀವಿ ಹೌದಾ ಮೆಷಿನರಿ ಕರೆಂಟ್ ಲಯಬಿಲಿಟಿನ ಓನ್ಲಿ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಅಲ್ಲ ಅದು ಫಿಕ್ಸ್ಡ್ ಅಸೆಟ್ ಮೆಷಿನರಿನ ಕ್ಯಾಶ್ ಅಲ್ಲಿ ಕೊಟ್ರೆ ಕ್ಯಾಶ್ ಹೋಗುತ್ತೆ ಕರೆಂಟ್ ಅಸೆಟ್ ಆಗುತ್ತೆ ಡಿಕ್ರೀಸ್ ಆಗೋದು
ಆದ್ರೆ ಮಷಿನರಿ ಕೊಟ್ಟು ಕ್ಯಾಶ್ ಕೊಟ್ಟಿಲ್ಲ ನಾವು ಮಷಿನರಿ ಬದಲು ನಮ್ಮ ಕಂಪನಿಯಲ್ಲಿ ಇರತಕ್ಕಂತ ಶೇರ್ಸ್ ಅನ್ನು ಕೊಟ್ಟಿದ್ವಿ ಸೋ ಹಾಗಾದ್ರೆ ಎಂಟ್ರಿ ಏನು ಬರುತ್ತೆ ಫಸ್ಟ್ ಅದನ್ನ ನೋಡೋಣ ಮಷಿನರಿ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಸೋ ಇಲ್ಲಿ ಶೇರ್ ಕ್ಯಾಪಿಟಲ್ ಕರೆಂಟ್ ಲಯಬಿಲಿಟಿ ಅಲ್ಲ ಮಷಿನರಿ ಕರೆಂಟ್ ಅಸೆಟ್ ಅಲ್ಲ ಸೋ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀವಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ 50,000 ವಾಸ್ ಸೋಲ್ಡ್ ಫಾರ್ 15,000 ಅಸ್ಯೂಮ್ ಇನ್ವೆಸ್ಟ್ಮೆಂಟ್ಸ್ ಆರ್ ಲಾಂಗ್ ಟರ್ಮ್ ಅಂತ ಹೇಳಿದ್ದಾರೆ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇದೆ ಮಾರಿದೀವಿ ದುಡ್ಡು ಬಂದಿದೆ ಇನ್ವೆಸ್ಟ್ಮೆಂಟ್ಸ್ ಕರೆಂಟ್ ಅಸೆಟ್ ಅಲ್ಲ ಹೌದಾ ಹಾಗಾದ್ರೆ ಏಳನೇ ಪಾಯಿಂಟ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ನೆಕ್ಸ್ಟ್ ಪಾಯಿಂಟ್ 40,000 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಜನರಲ್ ರಿಸರ್ವ್ ಅಂತ ಹೇಳ್ತಾರೆ ಹಾಗಾದ್ರೆ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಜನರಲ್ ರಿಸರ್ವ್ ಆಗುತ್ತೆ ಸೊ ದೇರ್ಫೋರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಜನರಲ್ ರಿಸರ್ವ್ ಮಾಡ್ತೀವಿ ಇದು ನೋ ಚೇಂಜ್ ಅಂತ ಬರೀವಿ ಅಂದ್ರೆ ಚಿಲ್ಲರೆ ಇಲ್ಲ ಅಂತ ಅಲ್ಲ ಓಕೆನಾ ದೇರ್ ಇಸ್ ನೋ ಚೇಂಜ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಯಾಕೆಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಲಯಬಿಲಿಟಿನೂ ಅಲ್ಲ ಜನರಲ್ ರಿಸರ್ವ್ ಕರೆಂಟ್ ಲಯಬಿಲಿಟಿ ಅಲ್ಲ ನೆಕ್ಸ್ಟ್ ಕ್ರೆಡಿಟಾರ್ಸ್ ಅಕೌಂಟ್ ಫಾರ್ 40,000 ವರ್ ಸೆಟಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 5% ಅಂತ ಹೇಳ್ತಾರೆ ನೋಡಿ ಕ್ರೆಡಿಟಾರ್ಸ್ ಗೆ 40,000 ಕೊಡ್ಬೇಕು ಕೊಟ್ಬಿಡ್ತಾ ಇದ್ದೀವಿ ಜನರಲ್ ಎಂಟ್ರಿ ಏನು ಫಸ್ಟ್ ಅದನ್ನ ನೋಡೋಣ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ನೋಡಿ 40,000 ರೂಪಾಯಿ ಕ್ರೆಡಿಟಾರ್ಸ್ ಕೊಡ್ಬೇಕು ಆದ್ರೆ ನಾವು 40,000 5% ಏನ್ ಕೊಡ್ತಾ ಇದೀವಿ ಅಂತ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅಂತ ಡಿಸ್ಕೌಂಟ್ ಅಂದ್ರೆ 40,000 ಮೇಲೆ 5% 2 ರೂಪಾಯಿ ಅಂದ್ರೆ 2,000 ರೂಪಾಯಿ ಬರ್ತಾ ಇದೆ ಕ್ಯಾಶ್ ಎಷ್ಟು ಹೋಗ್ತಾ ಇದೆ 38,000 ರೂಪಾಯಿ ಹೋಗ್ತಾ ಇದೆ ನೋಡಿ ಒಂದು ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗ್ತಾ ಇದೆ ಒಂದು ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ ಸಾರಿ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ ಈ ತರ ಒಂದು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ನಡುವೆ ಏನಾದರೂ ಚೇಂಜಸ್ ಆದ್ರೆ ನೋ ಚೇಂಜ್ ಅಂತ ಬರೀಬೇಕು ಆದ್ರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿರೋದು 40 ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋದು 38,000 ಅಲ್ಲಿಗೆ 2,000 ರೂಪಾಯಿ ಅಷ್ಟು ಏನಾಗಿದೆ ಚೇಂಜಸ್ ಆಗಿದೆ ಎಂತ ಚೇಂಜ್ ಆಗಿದೆ ಇನ್ಕ್ರೀಸ್ ಆಗಿದೆ ಯಾಕೆ ಅಂದ್ರೆ ಕ್ರೆಡಿಟಾರ್ಸ್ ಜಾಸ್ತಿ ಕಡಿಮೆ ಆಗಿದೆ 2,000 ರೂಪಾಯಿ ಕಡಿಮೆ ಆಗಿದೆ ಅದಕ್ಕೆ 2,000 ರೂಪಾಯಿ ಜಾಸ್ತಿ ಆಗಿದೆ ಅಂತ ಬರೀತೀವಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ಇನ್ನ ಲಾಸ್ಟ್ ಕ್ವಶನ್ ಅಮೌಂಟ್ ಪೇಯ್ಡ್ ಫಾರ್ ಇನ್ಶೂರೆನ್ಸ್ 7,000 ಇನ್ಕ್ಲೂಡ್ಸ್ 1,500 ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಇದೆ ನೋಡಿ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ 7,000 ರೂಪಾಯಿ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಟ್ಟಿದೀವಿ ಫಸ್ಟ್ ಅದನ್ನ ನೋಡೋಣ ಫಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ 7,000 ಈ ವರ್ಷದ್ದು ಎಷ್ಟಪ್ಪ ಅಂದ್ರೆ 1,500 ಮೈನಸ್ ಮಾಡಿದ್ರೆ 5,500 ರುಪೀಸ್ ಆಗುತ್ತೆ ಈ ವರ್ಷದ್ದು 5,500 ಇನ್ನ ನೆಕ್ಸ್ಟ್ ಇಯರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಡೆಬಿಟ್ ಎಷ್ಟು 1,500 ರುಪೀಸ್ ಕ್ಯಾಶ್ ಹೋಗ್ತಾ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 7,000 ರುಪೀಸ್ ಕ್ಯಾಶ್ ಹೋಗ್ತಾ ಇದೆ ಕರೆಕ್ಟಾ ಈ ವರ್ಷದ ಇನ್ಶೂರೆನ್ಸ್ 5,500 ನೆಕ್ಸ್ಟ್ ಇಯರ್ದು ಈ ವರ್ಷನೇ ಕೊಡ್ತಾ ಇರೋದ್ರಿಂದ 1,500 ರೂಪಾಯಿ ಕ್ಯಾಶ್ ಒಟ್ಟು ಹೋಗ್ತಾ ಇರೋದು 7,000 ಈಗ ನಾವು ಈ ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಮಗೆ 5,500 ರೂಪಾಯಿ ಮಾತ್ರ ಕ್ಯಾಶ್ ಈ ವರ್ಷದ್ದು ಹೊರಗಡೆಗೆ ಹೋಗ್ತಾ ಇದೆ ಸೊ ಅದಕ್ಕೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟು ದ ಎಕ್ಸ್ಟೆಂಟ್ ಆಫ್ 5,500 ರುಪೀಸ್ ಇಷ್ಟು ಸಾರಿ ಕರೆಕ್ಟ್ 5,500 ನೋಡಿ ಈ ತರ 10 ಪಾಯಿಂಟ್ ಬರುತ್ತೆ 14 ಮಾರ್ಕ್ಸ್ ಬರುತ್ತೆ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೋಡ್ಕೊಳ್ಳಿ